ನಾವು ಕಾಯ್ತಾ ಇದ್ದೀವಿ. ಇನ್ನು ಈ ಸಿನಿಮಾದಲ್ಲಿ ಡಾನ್, ಆಕ್ಷನ್, ಫೈಟ್ಸ್ ಇವೆಲ್ಲ ನಾವು ಇಷ್ಟೊತ್ತು ಮಾತಾಡಿದ್ಮೇಲೆ ಅದ್ಭುತವಾಗಿ ಫೈಟ್ಸ್ನ ಕೊರಿಯೋಗ್ರಾಫ್ ಮಾಡಿರುವಂತಹ ಫೈಟ್ ಮಾಸ್ಟರ್ಸ್ನ ವೇದಿಕೆ ಮೇಲೆ ಕರೀದೆ ಇದ್ರೆ ಹೇಗೆ. ಡಿಫ್ರೆಂಟ್ ಡ್ಯಾನಿ ಅವರು ಹಾಗೆ ಅರ್ಜುನ್ ಅವರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಮಾಸ್ಟರ್. ಅರ್ಜುನ್ ಅವರು ಕೂಡ ಫೈಟ್ ಮಾಸ್ಟರ್ ಅರ್ಜುನ್ ಸರ್ ಅವರು ಕೂಡ ಬಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಡ್ಯಾನಿ ಸರ್, ಫಸ್ಟ್ ಆಫ್ ಆಲ್ ಲಂಕಾಸುರ ಹೆಸರಲ್ಲೇ ಒಂದು ತಾಕತ್ ಇದೆ, ಆ ಲಂಕಾಸುರನಿಗೆ ಫೈಟ್ ಕಂಪೋಸ್ ಮಾಡೋದು ಹೇಗಿತ್ತು? ಎಲ್ಲರಿಗೂ ನಮಸ್ತೆ. ಟೈಗರ್ ಪ್ರಭಾಕರ್ ಸರ್ ಜೊತೆ ಒಂದು 7 ಸಿನಿಮಾ ಮಾಡಿದ್ದೀನಿ ಫೈಟರಾಗಿ. ಬಟ್ ಇವ್ರ ಜೊತೆ ಮಾಡಬೇಕಾದ್ರೆ ತುಂಬ ಕಂಫರ್ಟಬಲ್ ನನಗೆ, ಏಕೆಂದರೆ ಅಷ್ಟೇ ಸೇಫ್ಟಿ. ಫಸ್ಟು ಅಣ್ಣ ಫಸ್ಟ್ ಮೊದಲು ಟೈಗರ್ ಪ್ರಭಾಕರ್ ಫಸ್ಟು ಸೇಫ್ಟಿ ನೋಡಿಕೊಂಡು ಹಂಗೆ ರಿಸ್ಕ್ ಮಾಡ್ತಾಯಿದ್ರು. ಬಟ್ ಇವರು ಅಷ್ಟೇ ತುಂಬ ಸೇಫ್ಟಿ, ಸೇಫ್ಟಿ ಫಸ್ಟ್ ಮಾಸ್ಟರ್ ಆಮೇಲೆ ವರ್ಕ್ ಅಂತ. ನಿಜವಾಗ್ಲೂ ಒಂದೊಂದು ಫೈಟ್ಸನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಟೈಗರ್ ಟ್ಯಾಕ್ಸ್ಗೆ ನಿಜವಾಗ್ಲೂ ಒಳ್ಳೇದಾಗಬೇಕು. ಮತ್ತು ನಿಶಾ ಮೇಡಮು ನಿಜವಾಗ್ಲೂ ಒಬ್ಬರು ಪ್ರೊಡ್ಯೂಸರ್ ಥರ ಅಲ್ಲ ಅವರು, ನಾನು ಎಷ್ಟು ಖುಷಿ ಆಗ್ತದ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಪ್ರತಿಯೊಬ್ಬರನ್ನು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಎಲ್ಲ ನಿಮ್ಮ ಆಶೀರ್ವಾದ ಎಲ್ಲ ಸದಾ ಇರಲಿ, ಟೈಗರ್ ಟ್ಯಾಕ್ಸ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಟೈಗರ್ ಪ್ರಭಾಕರ್ ಸರ್ಗೆ ಫೈಟ್ ಕೊರಿಯೋಗ್ರಫಿ ಮಾಡಿದ ನೆನಪು, ಇವಾಗ ಟೈಗರ್ ಟಾಕೀಸ್ನಲ್ಲಿ ವಿನೋದ್ ಪ್ರಭಾಕರ್ ಅವರಿಗೆ ಮತ್ತೊಂದು ವಂಡರ್ಫುಲ್ ಸ್ಟಂಟ್ ಸೀಕ್ವೆನ್ಸ್ನ ನೀವು ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು, ಶುಭವಾಗಲಿ ಅಂತ ಮತ್ತೊಮ್ಮೆ ಆಶಿಸ್ತೀವಿ. ಥ್ಯಾಂಕ್ ಯು, ಒಳ್ಳೇದಾಗಲಿ, ಥ್ಯಾಂಕ್ ಯು. ಇನ್ನು ಈ ಸಿನಿಮಾದಲ್ಲಿ 5 ಫೈಟ್ ಸೀಕ್ವೆನ್ಸ್ ಇದೆ. ಒಂದೊಂದು ಫೈಟ್ ಸೀಕ್ವೆನ್ಸನ್ನು ಕೂಡ ಹೆಸರಾಂತ ಫೈಟ್ ಮಾಸ್ಟರ್ಸ್ ಮಾಡಿದ್ದಾರೆ, ಮತ್ತೊಂದು ಸ್ಟಂಟ್ ಸೀಕ್ವೆನ್ಸ್ನ ಅರ್ಜುನ್ ಮಾಸ್ಟರ್ ಮಾಡಿಕೊಟ್ಟಿದ್ದಾರೆ. ಸರ್ ಪ್ಲೀಸ್ 2 ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ ನಾನು ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದೀನಿ. ಫೈಟ್ ಚೆನ್ನಾಗಿ ಬಂದಿದೆ, ಎಲ್ಲರೂ ಇಷ್ಟಪಡ್ತೀರಾ ಅನ್ಕೊತೀನಿ. ಆಲ್ ದ ಬೆಸ್ಟ್ ಲಂಕಾಸುರ. ಥ್ಯಾಂಕ್ ಯು ಸರ್. ಅವರೇನಿದ್ರು ಆಕ್ಷನ್ ಕಟ್ ನಡುವೆ ಫೈಟ್ ಮಾಡಿಸ್ತಾ ಮಾತ್ರ ಮಾತಾಡೋದು ಅಂತ